ಈಗ ಮುಂಬೈ ಏನಿದ್ದಾರೆ ಅವ್ರೀಗ ಮುಂಬೈಗೆ ಹೋಗಿದ್ದಾರೆ, ಇಲ್ಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ, ತನಿಖೆ ಮುಂದೆ ಎಲ್ಲ ಹೇಗೆ ಸರ್ ಇದು ಅವರಿಂದ? ಓಕೆ, ಸಿ ಹಿಡಿಯಕ್ಕೆ ಅಂತೂ ನಮಗೆ ಯಾವುದು ಅಲ್ಲಿಂದ ಕ್ಲೂ ಸಿಕ್ಕಿಲ್ಲ, ಅದಕ್ಕೆ ನಾನು ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಮಾತಾಡೋದು ಒಂದೇ ದಿವಸ ಅಥವಾ ಎರಡೇ ದಿವಸದಲ್ಲಿ ಮೂರೇ ದಿವಸದಲ್ಲಿ ಮಾತಾಡೋದು ಭಾಳ ಕಷ್ಟ ಆಗತ್ತೆ. ಮಾನಸಿಕವಾಗಿ ಒಂದು ಭಾಳ ಸೀರಿಯಸ್ ಒಂದು ನೋವಾಗತ್ತೆ, ಡ್ಯಾಮೇಜ್ನೂ ಆಗತ್ತೆ, ಮತ್ತು ಅವ್ರಿಗೆ ಸ್ವಲ್ಪ ಆಸ್ಪತ್ರೆಯಲ್ಲಿ ಕೂಡ ಇದ್ದರು. ಟ್ರಯಲ್ ಮಾಡುವಾಗ ಈಗ ಇದು ಒಂದು ಭಾಳ ಜಘನ್ಯ ಅಪರಾಧ. ನಾನು ನಮ್ಮ ಎ ಡಿ ಜಿ ಲಾ ಆ್ಯಂಡ್ ಆರ್ಡರ್ ಅವ್ರಿಗೂ ಹೇಳಿದ್ದೀನಿ ಕೂಡ, ಅವರು ಆಗಲೇ ಕ್ರಮ ತಗೊಂಡಿದ್ದಾರೆ. ವಿ ವಿಲ್ ಟ್ರೈ ಟು ಫೈಲ್ ದ ಚಾರ್ಜ್ ಶೀಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಎಫ್ ಎಸ್ ಎಲ್ ಟೀಮ್ ಫುಲ್ ಟೈಮ್ ಕೆಲಸ ಮಾಡ್ತಾನೆ ಇದ್ದಾರೆ. ಆದಷ್ಟು ಜಲ್ದಿ ಎಫ್ ಎಸ್ ಎಲ್ ಇನ್ವೆಸ್ಟಿಗೇಷನ್ ಏನು ಸೈಂಟಿಫಿಕ್ ಇನ್ ಎವಿಡೆನ್ಸ್ ಏನಿದೆ ಅದು ತಗೊಂಡು ವಿ ವಿಲ್ ಟ್ರೈ ಟು ಫೈಲ್ ಚಾರ್ಜ್ ಶೀಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಆ್ಯಂಡ್ ಐ ವಿಲ್ ಆಲ್ಸೋ ರಿಕ್ವೆಸ್ಟ್ ಆನರೇಬಲ್ ಹೈಕೋರ್ಟ್ ಟು ಎಕ್ಸ್ಪೆಡೈಟ್ ದ ಟ್ರಯಲ್ ಆಫ್ ದಿಸ್ ಕೇಸ್. ಟ್ರಯಲ್ ಮಾಡಿದರೆ ನಮ್ಮ ಕಡೆಯಿಂದ ಸ್ಪೆಷಲ್ ಪ್ರಾಸಿಕ್ಯೂಟರ್ ಬೇಕಾದರೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಹಾಕ್ತೀವಿ, ಎಫ್ ಎಸ್ ಎಲ್ದು ಏನು ಬೇಕು ಅದು ಹಾಕ್ತೀವಿ, ಟ್ರಯಲ್ ಜಲ್ದಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ದ್ಯಾಟ್ ಅಪರಾಧಿಗಳಿಗೆ ಆದಷ್ಟು ಜಲ್ದಿ ಸಜೆ ಸಿಗಬೇಕು, ಆ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಟ್ರಯಲ್ ಸ್ಟೇಜಲ್ಲಿ ವಿಕ್ಟಿಮ್ದು ಕೂಡ ನಮಗೆ ಸಹಕಾರ ಸಿಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಏಕೆಂದರೆ ಇಷ್ಟು ಕೆಲಸ ನಮ್ಮ ಪೊಲೀಸ್ ಅವರು ಮಾಡಿದ್ದಾರೆ. ಈ ಬರೀ ಡಿಟೆಕ್ಟ್ ಆಗಿ ನಮ್ಮದು ನಮಗೆ ಅಷ್ಟು ಸಂತೋಷ ಆಗೋದಿಲ್ಲ. ಡಿಟೆಕ್ಷನ್ ಈಸ್ ಓನ್ಲಿ ಫಸ್ಟ್, ಮೊದಲನೇ ಹೆಜ್ಜೆ ಇದು. ನಮಗೆ ಫೈನಲ್ ಹೆಜ್ಜೆ ಅಂದರೆ ಅವ್ರದ್ದು ಕನ್ವಿಕ್ಷನ್ ಆಗಬೇಕು. ಆ ಕನ್ವಿಕ್ಷನ್ ತಗೊಳೋಕ್ಕೆ ಏನೇನು ಕ್ರಮ ತಗೋಬೇಕು, ಯಾರ್ಯಾರ್ದು ಸಹಕಾರ ಬೇಕು ನಾವು ಎಲ್ಲ ತಗೊಳ್ತೀವಿ, ತಮ್ಮದು ಸಹಕಾರ ಕೂಡ ತಗೊಳ್ತೀವಿ. ಥ್ಯಾಂಕ್ ಯು.